ಕೆಲವು ಖಾತೆಗಳನ್ನು ಬ್ಲಾಕ್ ಮಾಡುವ ಭಾರತ ಸರ್ಕಾರದ ಆದೇಶ ಸ್ಥಳೀಯ ಕಾನೂನಿಗೆ ವ್ಯತಿರಿಕ್ತವಾಗಿದೆ ಎಂದು ಟ್ವಿಟರ್ ಹೇಳಿದೆ. ಕೆಲವು ಖಾತೆಗಳ ಸಂಪೂರ್ಣ ನಿಷೇಧ ಒಪ್ಪಲಾಗದು ಎಂದಿರುವ ಟ್ವಿಟರ್ ಅವುಗಳನ್ನು ಭಾರತದೊಳಗೆ ಮಾತ್ರ ನಿರ್ಬಂಧಿಸಬಹುದು ಎಂದು ಹೇಳಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ನೀರ್ಗಲ್ಲು ಕುಸಿದು ನದಿಯಲ್ಲಿ ಪ್ರವಾಹ ಉಂಟಾದ ಪರಿಣಾಮ ಇದುವರೆಗೆ 32 ಜನರು ಮೃತಪಟ್ಟಿದ್ದು ಸುಮಾರು 206 ಜನರು ನಾಪತ್ತೆಯಾಗಿದ್ದಾರೆ ಎಂದು ಅಲ್ಲಿನ ರಾಜ್ಯ ಸರ್ಕಾರ ಮಾಹಿತಿ ನೀಡಿದೆ. ಕೆಲ ದಿನಗಳಿಂದ ಲೋಕಸಭೆಯಲ್ಲಿ ನಡೆಯುತ್ತಿರುವ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಬುಧವಾರದ ಬೆಳಗಿನ ಜಾವ 1 ಗಂಟೆವರೆಗೂ ಮುಂದುವರೆದಿತ್ತು. ಬಹುತೇಕ ಸದಸ್ಯರು ತಮ್ಮ ಮಾತು ಮುಗಿಸಿದ ಬಳಿಕ ಸಭಾಪತಿ ಓಂ ಬಿರ್ಲಾ ಲೋಕಸಭೆ ಕಲಾಪವನ್ನು ಮುಗಿಸಿದರು. ಕೋವಿಡ್ ಪರೀಕ್ಷೆ ವಿಳಂಬ ತಪ್ಪಿಸಲು ಭಾರತೀಯ ಸೇನೆ ಕೋವಿಡ್ ಪರೀಕ್ಷೆಗೆ ತನ್ನ ತರಬೇತಿ ಪ್ರದರ್ಶನಗಳನ್ನು ಬಳಸುತ್ತಿದೆ. 2 ವರ್ಷದ ಕಾಕಸ್ ಚೈನಲ್ ಕಾಸ್ಟಾರ್ ಮತ್ತು ತಮಿಳುನಾಡಿನ ಸ್ಥಳೀಯ ತಳಿ ಚಿಪ್ಪಿ ಪಾಲೆಯನ್ನು 1 ವರ್ಷದ ಶ್ವಾನಕ್ಕೆ ಮೂತ್ರ ಬೆವರನ್ನು ಮೂಸಿ ಕೋವಿಡ್ ಪರೀಕ್ಷೆ ನಡೆಸುವ ತರಬೇತಿ ನೀಡಲಾಗಿದೆ. ಪತ್ರಕರ್ತೆ ಪ್ರಿಯಾ ರಮಣಿ ವಿರುದ್ಧ ಕೇಂದ್ರದ ಮಾಜಿ ಸಚಿವ ಎಂಜೆ ಅಕ್ಬರ್ ಹೂಡಿರುವ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿದ ತೀರ್ಪು ಪ್ರಕಟಣೆಯನ್ನು ದೆಹಲಿ ಕೋರ್ಟ್ ಫೆಬ್ರವರಿ 17ಕ್ಕೆ ಮುಂದೂಡಿದೆ. 93ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ವಿಶೇಷ ವಿಭಾಗದಲ್ಲಿ ಪ್ರವೇಶ ಪಡೆದಿದ್ದ ಭಾರತದ ಜಲ್ಲಿಕಟ್ಟು ಸಿಂಹ ಆಸ್ಕರ್ ಸ್ಪರ್ಧೆಯಿಂದ ಹೊರಬಿದ್ದಿದೆ. ಆದರೆ ಭಾರತದ ಕಿರುಚಿತ್ರ ಬಿಟ್ಟು ಅತ್ಯುತ್ತಮ ಲೈವ್ ಆಕ್ಷನ್ ಕಿರುಚಿತ್ರ ವಿಭಾಗದ ಮೂಲಕ ಆಸ್ಕರ್ ಸ್ಪರ್ಧೆಯ ಮುಂದಿನ ಸುತ್ತನ್ನು ಪ್ರವೇಶಿಸಿದೆ. ಇಂಧನ ದರ ಬುಧವಾರ ಮತ್ತೆ ಏರಿಕೆಯಾಗಿದೆ. ಪೆಟ್ರೋಲ್ ದರ 70 ಪೈಸೆ ಹಾಗೂ ಡೀಸೆಲ್ ದರ 27 ಪೈಸೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಲೀಟರ್ಗೆ 90 ರೂಪಾಯಿ 53 ಪೈಸೆ ಹಾಗೂ ಡೀಸೆಲ್ ದರ ಪ್ರತಿ ಲೀಟರ್ಗೆ 82 ರೂಪಾಯಿ 40 ಪೈಸೆ ಆಗಿದೆ. ಅಣ್ವಸ್ತ್ರ ಪರೀಕ್ಷೆ ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳ ಅಭಿವೃದ್ಧಿಗೆ ಆರ್ಥಿಕ ಬೆಂಬಲ ನೀಡಲು ಸೈಬರ್ ದಾಳಿಯ ಮೂಲಕ $300 ಮಿಲಿಯನ್ಗಿಂತಲೂ ಅಧಿಕ ಕ್ರಿಪ್ಟೋಕರೆನ್ಸಿಯನ್ನು ಉತ್ತರ ಕೊರಿಯಾ ಕದ್ದಿದೆ ಎಂದು ವಿಶ್ವಸಂಸ್ಥೆ ಹೇಳಿದೆ. ದೆಹಲಿಯಲ್ಲಿ ಗಣರಾಜ್ಯೋತ್ಸವ ದಿನ ನಡೆದ ಹಿಂಸಾಚಾರ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿ ಇಕ್ಬಾಲ್ ಸಿಂಗ್ ನನ್ನು ಬಂಧಿಸಲಾಗಿದೆ. ಪಂಜಾಬಿನ ಓಶಿಯಾಪುರದಲ್ಲಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.